ಮಹಾಯುದ್ಧ ವಿಶೇಷಕ ಸ್ವಾಗತ ಮಧುಸೂದರೆ ಒಂದು ಬುಖಾರಿ ಜೊತೆ ಭೇಟಿ ಆಗಿರ್ತಕ್ಕಂಥದ್ದು ತಪ್ಪಂತ ಹೇಗಾಗುತ್ತೆ ಅಂತಂದರೆ ಅನೇಕ ನಾಯಕರ ಜೊತೆ ಭೇಟಿ ಮಾಡುವಾಗ ಹಾಗೆ ಇದೊಂದು ಕೂಡ ಭೇಟಿ ಅಲ್ವಾ ಅಲ್ಲ ಆದರೆ ಇಲ್ಲಿ ಬರ್ತಾ ಇರೋದು ಏನಂತ ಅಂತಂದರೆ ಇಟ್ ಈಸ್ ಓನ್ಲಿ ಒನ್ ಎಕ್ಸೆಪ್ಷನ್ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಮಾತ್ರವೇ ಇಮಾಮ್ ಅವರು ಕಾಂಗ್ರೆಸ್ ವಿರುದ್ಧವಾದಂಥ ಒಂದು ಹೇಳಿಕೆಯನ್ನು ನೀಡಿದ್ದು ಅದಕ್ಕೆ ಕಾರಣ ಎರಡು ಒಂದು ಟುರ್ಕ್ ಮನ್ ಗೇಟ್ ಪ್ರಕರಣದಲ್ಲಿ ಸಂಜಯ್ ಗಾಂಧಿ ಅವರು ಮುಸಲ್ಮಾನರು ಜುಗ್ಗಿ ಜೋಪಡಿಯ ಮೇಲೆ ತೆಲ್ಲಿಯನ್ನು ಶೃಂಗಾರ ಮಾಡ್ತೀನಿ ಅಂತನ್ನೋ ಹೆಸರಿನಲ್ಲಿ ಬುಲ್ಡೋಸರ್ ಓಡಿಸಿದ್ದು ಎರಡನೇದಾಗಿ ನಸ್ಬಂದಿ ಅಂದರೆ ಸಂತಾನ ಹರಣ ಚಿಕಿತ್ಸೆಯನ್ನು ಬಲವಂತವಾಗಿ ಮಾಡಿದ್ದು ಇದು ಎರಡೂ ಇಸ್ಲಾಂ ವಿರುದ್ಧ ಆಯಿತು ಅನ್ನೋ ಕಾರಣಕ್ಕೋಸ್ಕರವಾಗಿ ಇಮಾಮ್ ಅವರು ಕಾಂಗ್ರೆಸ್ಸಿನ ವಿರುದ್ಧ ಫತ್ವಾ ಹೊಡಿಸೋದ್ರು ಅನ್ನೋದೊಂದು ಬಿಟ್ಟರೆ ಈ ಕಳೆದ ಅರವತ್ತ ಆರು ವರ್ಷಗಳಲ್ಲಿ ಎಲ್ಲ ಸಮಯದಲ್ಲೂ ಸಹ ಇಮಾಮ್ ಶಾಹಿ ಶಾಹಿ ಇಮಾಮ್ ಅವರು ಕಾಂಗ್ರೆಸ್ ಪರವಾಗಿ ಏನು ಅಂದ್ರೆ ಒಂದು ಆಗುತ್ತೆ ಹೆದರಿಕೆ ಬಂದ್ರೆ ಇವು ಅಗ್ರಿ ಆರ್ ಡಿಸ್ಅಗ್ರಿ ಮೈನಾರಿಟಿ ಸೇಫ್ಟಿ ಇಸ್ ದಿ ಪ್ರೈಮ್ ಕ್ರೈಟೀರಿಯಾ ಇಲ್ಲಿ ಯಾರು ನಮ್ಮ ರಕ್ಷಣೆ ಮಾಡ್ತಾರೆ ಅಂತರ ಜೊತೆ ಗುರ್ಸ್ಕೊಂಡು ಬಂದಿರತಕ್ಕಂಥದ್ದು ಮದುವಿನ ಸಂಪ್ರದಾಯ ಅದು ಸಮಾಜವಾದಿ ಪಕ್ಷ ಉತ್ತರ ಪ್ರದೇಶದಲ್ಲಿ ನಮ್ಮ ರಕ್ಷಣೆ ಮಾಡುತ್ತೆ ಅಂತಂದ್ರೆ ಸಮಾಜವಾದಿ ಪಕ್ಷಕ್ಕೆ ಓಟಾಕಿ ಅಂತ ಹೇಳಿದ್ರು ಹಿಂದೆ ತುರ್ತು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ತಮ್ಮ ರಕ್ಷಣೆ ಮಾಡಲ್ಲ ಇನ್ನೊಂದು ಬರುತ್ತೆ ಪರ್ಯಾಯ ರಾಜಕಾರಣ ಅಂದರೆ ಅವರು ಸಪೋರ್ಟ್ ಮಾಡಿ ಅಂತ ಹೇಳಿದ್ರು ಇದು ಒಂದು ಟ್ಯಾಕ್ಟಿಕಲ್ ಸ್ಟ್ರಾಟಜಿ ಅಂತ ನಾವು ನೀವು ಯಾಕೆ ಭಾವಿಸ್ಬಾರ್ದು ಅಲ್ಲ ಅದಲ್ಲ ಈಗ ಕಾಂಗ್ರೆಸ್ ಏನ ಈಗ ಏನಾಗಿದೆ ಮುಸ್ಲಿಂ ಜನಾಂಗ ನಮ್ಮ ಹಸನಬ್ಬ ಹೇಳಿದಂಥದ್ದು ಸರಿ ಇದೆ ಈಗ ಮುಸಲ್ಮಾನರು ಇಡೀ ದೇಶದಲ್ಲಿ ಎಲ್ಲರೂ ಶಾಹಿ ಇಮಾಮ್ ಮಾತನ್ನು ಕೇಳ್ತಾರೆ ಅಂತಿಲ್ಲ ಗುಜರಾತ್ನವ್ರು ಕೇಳೋದಿಲ್ಲ ಈಗ ರಾಜಸ್ಥಾನದವರು ಕೇಳಿಲ್ಲ ಉತ್ತರ ಪ್ರದೇಶದಲ್ಲಿ ಕೇಳ್ತಾ ಇಲ್ಲ ಬಿಹಾರದಲ್ಲಿ ಕೇಳ್ತಾ ಇಲ್ಲ ಈ ಯಾಕೆ ಹೋಗ್ತಾ ಇಲ್ಲ ಅಂತ ಗೊತ್ತಾದ ಮೇಲೆ ಅಲ್ಲ ಅಂತ ಅಲ್ಲ ಅದಲ್ಲ ಪೂರ್ಣ ಅಲ್ಲ ಪೂರ್ಣ ಕೇಳಿ ನಾನು ಹೇಳ್ತಾ ಇರೋದು ಏನಾಗಿದೆ ಕಳೆದ 12 ವರ್ಷಗಳಲ್ಲಿ ಮುಸಲ್ಮಾನರು ಮುಲಾಯಂ ಸಿಂಗ್ನವ್ರಿಗೂ ವೋಟ್ ಕೊಡಕ್ ಶುರು ಮಾಡಿದ್ದಾರೆ ಬಿ ಎಸ್ಪಿಗೂ ವೋಟ್ ಕೊಡಕ್ಕೆ ಶುರು ಮಾಡಿದ್ದಾರೆ ಈಗ ದೆಲ್ಲಿನಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ಮುಸಲ್ಮಾನರು ವೋಟ್ ಹಾಕಿದ್ದಾರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಕಾಂಗ್ರೆಸ್ಗೆ ಹೆದರಿಕೆ ಏನಂತ ಅಂದ್ರೆ ಅವರು ಅದೇ ಮಾತನ್ನ ಹೇಳ್ತಾ ಇರೋದು ಸೆಕ್ಯುಲರ್ ಡಿವೈಡೆಡ್ ಅಂತ ಇಟ್ ಇಸ್ ನಾಟ್ ಸೆಕ್ಯುಲರ್ ವೋಟ್ಸ್ ಇಟ್ ಇಸ್ ಮುಸ್ಲಿಂ ವೋಟ್ಸ್ ಆರ್ ಬೀಯಿಂಗ್ ಡಿವೈಡೆಡ್ ಕಮ್ಯುನಲ್ ವೋಟ್ಸ್ ಆರ್ ಬೀಯಿಂಗ್ ಮಧುಸೂದನ್ ಸಾಹೇಬ್ರೆ ತಾವು ದಯವಿಟ್ಟು ಒಂದು ವಿಷಯ ತಿಳ್ಕೊಳ್ಬೇಕು ಯಾಕೆ ಕಾಂಗ್ರೆಸ್ ಅವರು ಇವರು ಇಮಾಮ್ ಶಾಹಿ ಶಾಹಿ ಇಮಾಮ್ನ ಭೇಟಿ ಮಾಡಿದ್ರೆ ನಿಮ್ಗೆ ಇಷ್ಟು ಗೊಂದಲ ಆಗುತ್ತೆ ಇಷ್ಟೊಂದು ಹೆದರಿಕೆ ಆಗುತ್ತೆ ನೀವು ಹೋಗಿ ನಿಮ್ಮ ಮಠಾಧೀಶರನ್ನ ಬಿಜೆಪಿ ನಾಯಕರು ಹೋಗಿ ಅವರ ಕಾಲಿಗೆ ಸ್ವಾಮಿಗಳು ಯಡಿಯೂರಪ್ಪನವರು ಹೋಗ್ತಾರೆ ಹೋಗ್ತಾರೆ ಪ್ರತಿಯೊಬ್ರು ಹೋಗಿ ನಿಮ್ಮ ನಿಮ್ಮ ಮಠಾಧೀಶರನ್ನ ಅವರ ಜಾತಿಯ ಮಠಾಧೀಶರನ್ನ ಭೇಟಿ ಮಾಡಿದಾಗ ನಾವು ಮುಸಲ್ಮಾನ ಎಲ್ಲಾದ್ರೂ ಒಂದು ಕಮೆಂಟ್ ಮಾಡಿದೀವ ನಿಮ್ಗೆ ಯಾಕೆ ಹೆದರಿಕೆ ನಿಮ್ಗೆ ಯಾಕೆ ಕಳಕಳಿ ಇಷ್ಟೊಂದು ಕಳಕಳಿದ್ರ ಬಗ್ಗೆ ಯಾಕೆ ಹೋಗಬರ್ದು ಏನಿಲ್ಲ ಯಾಕೆ ನಾವು ಬೆಂಬಲ ಕೇಳಬಾರ್ದು ಯಾರು ಆಗಲಿ ನಾವು ಮಧುಸೂದರ ಮನೆಗೆ ಬಂದು voting ಕೇಳ್ತೇವೆ ಯಾಕೆ ಕೇಳಬಾರ್ದು ಏನು ತಪ್ಪಾಗುತ್ತೆ ಅದರಲ್ಲಿ ಅಲೆ ನಾನು ಹತ್ರ vote ಕೇಳ್ತೇನೆ ಆದರೆ ನಿಮಗೆ ರೈಟ್ ಇದೆ ಅಂತ ಇಲ್ಲಿ ರೈಟ್ ಎಲ್ಲಾ ಪ್ರಶ್ನೆ ಇಲ್ಲಿ ಇಲ್ಲಿ ನಡೀತಾ ಇರುವಂತದ್ದು ವ್ಯಾಪಾರ ಅವರು ಹಾಕಿರೋಂತದ್ದು ಉಗ್ರವಾದಿಗಳನ್ನ ಯಾರು ನೀವು ಬಂಧಿಸಿದಿರಿ

ಅಲ್ಲ ಈ ಕಂಡೀಷನ್ ನ ಅದಲ್ಲ ಈ ಕಂಡೀಷನ್ ನ ಹಾಕಿರೋದು ಮುಖಾರಿ ಅವ್ರು ಅಲ್ಲಿ ಹಾಜರಿದ್ರ ನಿವೇಶನ್ ಹಾಕಿದಾರೆ ಅಲ್ಲ ಸೋನಿಯಾ ಗಾಂಧಿಯವರು ಈ ಶಾಹೀರಾಮ್ ಅವ್ರು ಮಾತಾಡಿದಾಗ ನೀವಲ್ಲಿದ್ರ ಎಲ್ ಪ್ರತ್ಯಕ್ಷ ಸಾಕ್ಷಿಯಾಗಿ ಹೇಳ್ತಾ ಇದ್ರಲ್ಲ ನೀವು ಅಲ್ಲ ನಾನ್ ಹೇಳಿಲ್ಲ ಮತ್ ಏನ್ ಹೇಳಿದ್ದು ಈ ಮಾತನ್ನ ನಾನ್ ಹೇಳಿಲ್ಲ ಶಾಹೀಬಾಬ ಅವ್ರ ತಮ್ಮ ಹೇಳಿದ ತಮ್ಮನು ಇರ್ಲಿಲ್ಲ ಅಲ್ಲಲ್ಲಿ ತಮ್ಮನು ಇರ್ಲಿಲ್ಲ ತಮ್ಮ ಕಾಂಗ್ರೆಸ್ ವಿರೋಧಿ ಅದಕ್ಕಾಗಿ ಹೇಳ್ತಾ ಇದ್ದಾರೆ ಹಾಗಾದ್ರೆ ಶಾಹಿ ಅಮ್ಮ ಕಾಂಗ್ರೆಸ್ ಪರಲ್ಲ ಕಾಂಗ್ರೆಸ್ ಪರಲ್ಲ ಅವ್ರ ಯಾರ ಪರವೂ ಇಲ್ಲ ಅವರ ಬೆಂಬಲ ಅಲ್ಲ ಶಾಹಿಮಾ ಬುಕ್ಕಿ ನಡೀತನ ಏನೋ ಶಾಯಿ ಮರದ ಎಲ್ಲ ನಡಿತಾ ಇಲ್ಲ ಇನ್ನು ಪವರ್ಫುಲ್ ಆಗಿಡರ್ ಮಾಡಿದಿರಲ್ಲ ಎಲ್ಲಾ ಎಲ್ಲಾ ಜನಾಂಗಗಳ ಅವರು ಮುಸಲ್ಮಾನ್ ಆಗಿರ್ಲಿ ಕ್ರಿಶ್ಚಿಯನ್ ಆಗಿರ್ಲಿ ಹಿಂದೂಗಳಾಗಿರ್ಲಿ ಒಕ್ಕಲಿಗರಾಗಿರ್ಲಿ ಲಿಗಾಯ್ ಆಗಿರ್ಲಿ ಅವ್ರ ಎಲ್ಲರ ಮುಖಂಡರು ಅವರಲ್ಲಿ ಹೋಗ್ತೀವಿ ನಾವು ಕೇಳ್ತೀವಿ ಬೆಂಬಲವನ್ನ ತಪ್ಪು ನೀವೇನು ಹೋಗುವ ಭಯ ಇದೆ ಅಂತ ಮುಸ್ಲಿಂ ಅವರು ಸೆಂಟ್ ಪರ್ಸೆಂಟ್ ನಿಮ್ಗೆ ಸಿಗ್ತಾ ಇಲ್ಲ ಪ್ರಕಾರ ಬಂದಿದಾವೆ ಸಮಾಜದ ಪಕ್ಷ ಇದೆ ಬಿ ಪಿ ಇದೆ ಆಮ್ ಆದ್ಮಿ ಇದೆ ಟಿಡಿಪಿ ಇದೆ ಬೇರೆ ಬೇರೆ ಇದು ವಾಸ್ತವಾಂಶ ನೀವು ಹೇಳ್ತಾರೆ ಅದು ಅದಕ್ಕಾಗಿ ಈ ಮುಸ್ಲಿಂ ಮತಗಳೆಲ್ಲನಾಗಿ ನನ್ನ ಅಭಿಪ್ರಾಯ ಕೊಡಿ ಅಭಿಪ್ರಾಯ ಆದರೆ ಮತ್ತೊಮ್ಮೆ ಮೋದಿ ಬರ್ತಾರೆ ಅಲ್ಲಿಗೆ ಮೋದಿ ಅಂತ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಿ ಆಗಬಾರದು ಅದನ್ನು ತಪ್ಪಿಸಬೇಕು ಇದೆಲ್ಲ ನಮ್ಮೆಲ್ಲ ಮುಸಲ್ಮಾನ ನಮ್ಮೆಲ್ಲ ಭಯ ಇದೆ ಮೋದಿ ಅವರ ಬಗ್ಗೆ ನಿಮಗೆ ಭಯ ಇದೆ ಭಯ ಇದೆ ಅದನ್ನ ತಪ್ಪಿಸಲಿಕ್ಕೆ ಎಲ್ಲ ಪ್ರಯತ್ನ ಮಾಡ್ತೀವಿ ನಾವು ಮಾದೇವ್ ಪ್ರಕಾಶ್ ರೇ ಇವತ್ತು ಕೇವಲ ನಾವು ಶಾಹಿ ಇಮಾಮ್ ಅಥವಾ ಸೋನಿಯಾ ಗಾಂಧಿ ಪ್ರಶ್ನೆ ಅಲ್ಲ ಇಲ್ಲಿ ಪ್ರತಿಯೊಂದು ಧರ್ಮದವರು ಹಿಂದೂ ಧರ್ಮದ ಮಠಾಧೀಶರು ಕೂಡ ಇವತ್ತು ಡೈರೆಕ್ಟ್ ಪಾಲಿಟಿಕ್ಸ್ ಮಾಡ್ತಾರೆ ಇಂಡೈರೆಕ್ಟ್ ಪಾಲಿಟಿಕ್ಸ್ ಮಾಡ್ತಾರೆ ವೇದಿಕೆಗಳಲ್ಲಿ ಇಂಥವ್ರಿಗೆ ವೋಟ್ ಹಾಕಿ ಅಂತ ಫತ್ವ ಓಡಿಸ್ತಾರೆ ಕಳೆದ ವಿಧಾನಸಭಾ ಚುನಾವಣೆಯಿಂದ ಹಿಂದಿನ ಚುನಾವಣೆ ಕೂಡ ಗೊತ್ತಾಗಿದೆ ಅನೇಕರು ಒಬ್ಬ ನಾಯಕರು ಹಿಂದೆ ಜೈಲಿಗೆ ಹೋದಾಗ ಬಹಿರಂಗವಾಗಿ ಬೀದಿಗೆ ಬಂದ್ರು ನಮ್ಮ ಕರ್ನಾಟಕದಲ್ಲಿ ಮಠಾಧೀಶರುಗಳಿದ್ದಾರೆ ಹಾಗಾಗಿ ಕೇವಲ ಅಲ್ಪಸಂಖ್ಯಾತರನ್ನು ಮಾತ್ರ ನಾವು ಇಟ್ಕೊಂಡು ಮುಸ್ಲಿಂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಹಾಗಾದ್ರೆ ಹಿಂದೂ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇಟ್ಟೆ ಇಲ್ವಾ ಹೋಗಾರ ಈ ಬಿಜೆಪಿ ಸ್ವಲ್ಪ ಮಾತಾಡ್ತಾ ಬಿಜೆಪಿ ಮತ್ತು ಕಾಂಗ್ರೆಸ್ ಇದೆಯಲ್ಲ ಇವೆರಡು ಈ ದೇಶಕ್ಕೆ ಕಂಟಿದ ದೊಡ್ಡ ಶಾಪ್ಗಳು ಬಿಜೆಪಿ ಹಿಂದೂಗಳನ್ನು ಮುಂದಿಟ್ಕೊಂಡು ಕೋಮುವಾದಿ ರಾಜಕಾರಣವನ್ನು ಮಾಡುತ್ತೆ ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನು ಮುಂದಿಟ್ಕೊಂಡು ಇದೊಂದು ರೀತಿ ನಾನು ಸೆಕ್ಯುಲರ್ ರಾಜಕಾರಣವನ್ನು ಮಾಡ್ತೀನಿ ಅಂದ್ಬಿಟ್ಟು ಈ ದೇಶದ ಜನರನ್ನು ಒಂದು ಕಡೆ ಕಾಂಗ್ರೆಸ್ಸು ಮತ್ತೊಂದು ಕಡೆ ಬಿ ಜೆ ಪಿ ಈ ಈ ದೇಶದ ಜನರನ್ನು ಸಂಪೂರ್ಣವಾಗಿ ಮೋಸ ಮಾಡ್ತಾ ಇದ್ದಾರೆ ಇದು ಮತ್ತೊಂದು ಪ್ರಶ್ನೆಯನ್ನು ನೀವು ಕೇಳಿದ್ರಿ ಕರ್ನಾಟಕದ ಮಟ್ಟಿಗೆ ಕಳೆದ ಮೂರ್ನಾಲ್ಕು ಚುನಾವಣೆಗಳಲ್ಲಿ ಮಠಾಧಿಪತಿಗಳು ತುಂಬ ನಿರ್ಣಾಯಕವಾದಂತಹ ಪಾತ್ರ ರೋಲ್ ಪ್ಲೇ ಮಾಡಿದ್ದಾರೆ ಹೋಗ ನೀವು ನಲವತ್ತೈದು ಐವತ್ತು ವರ್ಷಗಳಿಗೆ ಮೊದಲು ಕರ್ನಾಟಕದ ಒಬ್ಬ ಜನಪ್ರಿಯ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಅವರು ಸಾವಿರದ ಒಂಬೈನೂರ ಅರವತ್ತೆರಡರ ವಿಧಾನಸಭಾ ಚುನಾವಣೆಯಲ್ಲಿ ಸಿರಿಗೆರೆಯ ಅಂದಿನ ಮಠಾಧಿಪತಿ ಶಿವಕುಮಾರ ಸ್ವಾಮಿಗಳು ಮನೆ ಮನೆಗೆ ಹೋಗಿ ಪ್ರಚಾರ ಮಾಡಿ ನಿಜಲಿಂಗ್ ಅವರನ್ನ ಸೋಲಿಸಿದರು ಇತ್ತೀಚೆಗೆ ಕೆಲವು ಮಠಾಧೀಶರು ಹೆಡ್ ಇಟ್ಕೊಟ್ಟಿದ್ದಾರೆ ಟಿಕೆಟ್ ಕೊಟ್ಟು ಹೌದು ಮತ್ತೆ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಇಂಥವ್ರಿಗೆ ಟಿಕೆಟ್ ಕೊಡಬೇಕು ಅನ್ನುವಂತಹ ಆದೇಶವನ್ನು ಬಿ ಜೆ ಪಿಗೆ ಹೊರಿಸಿದ್ರು ಆಮೇಲೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರಲ್ಲ ಅವರು ಅವರು ಅವರ ಬೈಕ್ನಲ್ಲಿ ಅವರು ವಾಸ್ತವವನ್ನು ಒಪ್ಕೊಂಡಿದ್ದಾರೆ ಸತ್ಯವನ್ನು ಒಪ್ಕೊಂಡಿದ್ದಾರೆ ಅವರು ಮಠಾಧೀಶರು ಮಠ ಪರಂಪರೆಯನ್ನು ಸಂಪೂರ್ಣವಾಗಿ ವಿರೋಧ ಮಾಡ್ತಾ ಇದ್ದವ್ರೂ ಅಂತಹವರನ್ನು ಹೋಗಿ ಮಠಾಧಿಪತಿಗಳಿಗೆ ಶರಣಾಗಬೇಕಾದಂತಹ ಪರಿಸ್ಥಿತಿ ಕರ್ನಾಟಕದಲ್ಲಿ ಪವರ್ಫುಲ್ ಅಂತ ಈಗಲೂ ಕೂಡ ಮತದಾರರ ಮೇಲೆ ಅವರ ಪ್ರಭಾವ ಇದೆ ಮತಗಳನ್ನು ಕೂಡ ಹಾಕಿಸುವ ಶಕ್ತಿ ಇದೆ ಮಠಗಳಿಗೆ ಮೌಲ್ಯಗಳ ಪಾದ್ರಿಗಳಿಗೆ ಖಂಡಿತವಾಗಿದೆ ಅಂತ ಹೇಳಿ ಹೂಗಾರವ್ರೆ ಒಂದು ನೆಲೆಯಲ್ಲಿ ಅದು ಸತ್ಯ ಅನ್ಸುತ್ತೆ ಈಗ ಕರ್ನಾಟಕದಲ್ಲಿ ನಾವು ಅನೇಕ ಬಟ್ಟಗಳನ್ನ ನೋಡಬಹುದು ಆ ಮಠಗಳಲ್ಲಿ ಸಾವಿರಾರು ಜನ ವಿದ್ಯಾರ್ಥಿಗಳು ಅವರು ಅದು ಸರ್ಕಾರದಿಂದ ಬಂದ ಸಹಾಯಧನ ಇರಬಹುದು ಅಥವಾ ಮಠದ ಸಂಪನ್ಮೂಲದಿಂದ ಇರಬಹುದು ಅಲ್ಲಿ ಪ್ರತಿ ವರ್ಷ ಸಾವಿರಾರು ಜನ ಓದ್ತಾರೆ ಆ ಓದೋದ್ರ ಮೂಲಕ ಏನಾಗಿರುತ್ತಂತಂದರೆ ಮಠದ ಹಿಂಬಾಲಕರ ಒಂದು ಸಮೂಹ ಲಕ್ಷಾಂತರ ಜನ ಆಗಿರುತ್ತೆ ಅವರು ಡೆಫಿನೆಟ್ಲಿ ದೇ ಕೇನ್ ಇನ್ಫ್ಲೂಯೆನ್ಸ್ ಆನ್ ದಿ ವೋಟರ್ಸ್ ಮಠಾಧಿಪತಿಗಳು ಹಾಗಾಗಿ ಇವರೆಲ್ಲರೂ ಹೋಗಿ ಸರೆಂಡರ್ ಆಗ್ತಾರೆ ಮತ್ತು ಈ ಮಠ ಮತ್ತು ರಾಜಕಾರಣಿಗಳ ನಡುವೆ ಕೆಲವು ಕೆಲವು ದಲ್ಲಾಳಿಗಳು ತುಂಬಾ ವ್ಯವಸ್ಥಿತವಾದಂತಹ ಪಾತ್ರ ವಹಿಸ್ತಾರೆ ವ್ಯಾವಹಾರಿಕ ದಲ್ಲಾಳಿಗಳು ಎಸ್ ವ್ಯವಹಾರಿಕ ದಲ್ಲಾಳಿಗಳು ಮಠಾಧಿಪತಿಗಳ ಹತ್ರ ಹೋಗ್ಬಿಟ್ಟು ಸ್ವಾಮೀಜಿ ಅವರೇ ಸಿದ್ದರಾಮಯ್ಯವ್ರನ್ನ ಕರ್ಕಂಬದ್ನಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯವ್ರ ಹತ್ರ ಹೋಗ್ಬಿಟ್ಟು ಸ್ವಾಮೀಜಿ ಅವರನ್ನ ಭೇಟಿ ಮಾಡಿದ್ರೆ ನಿಮಗೆ ಅಲ್ಲಿ ಸಾವಿರಾರು ಓಟ್ ಬಂದ್ಬಿಡುತ್ತೆ ಲಕ್ಷಾಂತರ ಓಟ್ ಬರುತ್ತೆ ಬಂದು ಸ್ವಾಮೀಜಿ ಭೇಟಿ ಮಾಡಿ ಅಂತ ಹೇಳ್ತಾರೆ ಇಂತಹ ಎಂಟರ್ಫಿಯರ್ ಆಗ್ತಾನೆ ನಂದ ನಿಲ್ಕಾಣಿ ಅಂತವ್ರು ಅವ್ರ ಪಾಪ ಮಠ ಗೊತ್ತಿರಲಿಲ್ಲ ಏನೂ ಗೊತ್ತಿರಲಿಲ್ಲ ಅಲ್ವಾ ಅವರು ಕೂಡ ಮೊನ್ನೆ ಸಿದ್ಧಗಂಗಾ ಶ್ರೀಗಳನ್ನ ಹೋಗಿ ಒಂದು ಬಗ್ಗೆ ಕೊಟ್ಟು ಆಶೀರ್ವಾದ ತಗೊಳ್ಳಂತ ಪರಿಸ್ಥಿತಿ ಹೇಳೋದು ತಪ್ಪು ಅಂತ ಹೇಳ್ತಾ ಇಲ್ಲ ಅಲ್ಲಿ ಕೆಲವು ದಲ್ಲಾಳಿಗಳೇ ಇದ್ದಾರೆ ಆ ದಲ್ಲಾಳಿಗಳು ಏನ್ ಮಾಡ್ತಾರೆ ಅಂತಂದ್ರೆ ನಂದನ್ ನಿಲಿಕ್ಕೆ ತಲೆ ಕೆಡಿಸ್ತಾರೆ ಬೆಂಗಳೂರು ಸೌತಲ್ಲಿ ಒಂದೂವರೆ ಲಕ್ಷ ಲಿಂಗಾಯತ ಹುಟ್ಟಿದೆ ನೀವು ಸಿದ್ಧಗಂಗಾ ಸ್ವಾಮೀಜಿಯವರ ಪಾದಕ್ಕೆ ಬಿದ್ದು ಬಿಟ್ರೆ ಆ ಒಂದೂವರೆ ಲಕ್ಷ ನಿಮಗೆ ಬೀಳುತ್ತೆ ಅಂತ ಹೇಳ್ತಾರೆ ಪಾಪ ಅವರು ಅವರು ಸಿದ್ಧಗಂಗಾ ಮಠಕ್ಕೆ ಹೋಗಿ ಫಲ ಪುಷ್ಪ ತಾ ಎಲ್ಲ ಹಾಕಿ ನೂರು ವರ್ಷ ಆದಾಗ ಹೋಗಲಿಲ್ಲ ನೂರ ಐದು ವರ್ಷ ಆದಾಗಲಿಲ್ಲ ಅಲ್ಲಿ ಹೋಗ್ಬಿಟ್ಟು ಅವರೆಲ್ಲ ರೀತಿ ಮಾಡಿಬಿಟ್ಟು ಶರಣಾಗಿ ಬರ್ತಾರೆ ಅದಾದ ನೆಕ್ಸ್ಟ್ ಡೇನೆ ಅನಂತಕುಮಾರ್ ಹೋಗ್ತಾರೆ ಅನಂತಕುಮಾರ್ನ ಒಬ್ಬ ದಲ್ಲಾಳಿ ಕರ್ಕೊಂಡು ಹೋಗಿ ಸ್ವಾಮೀಜಿಯವರನ್ನ ಭೇಟಿ ಮಾಡಿಸ್ತಾರೆ ಅಂದ್ರೆ ಈ ಮಠ ಮತ್ತು ರಾಜಕಾರಣಿಗಳ ನಡುವೆ ಜನನಾಯಕರ ನಡುವೆ ಒಂದು ದೊಡ್ಡ ದಳ್ಳಾಳಿಗಳ ಪಾತ್ರವೇ ವಹಿಸ್ತಾ ಇದೆ ಕರ್ನಾಟಕದಲ್ಲಿ ಈ ದಲ್ಲಾಳಿಗಳೇನು ಮಾಡ್ತಾರೆ ಅಂತಂದರೆ ಮಠಾಧಿಪತಿಗಳನ್ನು ಒಂದು ಕಡೆ ಓ ನಂದ ನಿಲಕರಣಿ ಬರ್ತಾರೆ ಅನಂತಕುಮಾರ್ ಬರ್ತಾರೆ ಅಂತ ಸ್ವಾಮೀಜಿ ಅವ್ರ ತಲೆ ಕೆಡಿಸ್ತಾರೆ ಇಲ್ಲಿ ಬಂದ್ಬಿಟ್ಟು ಸ್ವಾಮೀಜಿ ಇಸ್ ಗ್ರೇಟ್ ಅವರಿಂದ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಮತ ಬರುತ್ತೆ ಅಂತ ಇವ್ರ ತಲೆ ಕೇಳಿಸ್ತಾರೆ ಹಾಗಾಗಿ ಕರ್ನಾಟಕ ಇಂಡೈರೆಕ್ಟ್ಲಿ ರಾಜಕಾರಣವನ್ನ ಧರ್ಮ ಕಾರಣನೇ ನಿಯಂತ್ರಣ ಮಾಡ್ತಾ ಇದ್ದಾರೆ ಮಧುಸೂಧನ್ ಈಗ ನೀವು ಹೇಳ್ತಾ ಇದ್ದೀರಲ್ಲ ನಿಜಕ್ಕೂ ಕೂಡ ಶಾಹಿಮಾಮ್ ಸೋನಿಯಾ ಗಾಂಧಿ ಭೇಟಿ ಹಿಂದ್ಗಡೆ ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ ಇದೆ ಅಪೀಜ್ಮೆಂಟ್ ಪಾಲಿಟಿಕ್ಸ್ ಇದೆ ಅನ್ನೋದಾದ್ರೆ ನಿಮ್ಮ ನಾಯಕರು ಕೂಡ ಜಾತಿಯ ಸ್ವಾಮೀಜಿಗಳನ್ನು ಭೇಟಿ ಮಾಡಿ ಇವತ್ತು ಇಂಡೈರೆಕ್ಟ್ ಆಗಿ ಓಟ್ ಕೊಡಿ ಅಂತ ಕೇಳಿಲ್ವಾ ನಿಮ್ಮವರು ಇಲ್ಲ ನಾನು ಒಂದು ಹೇಳ್ತಾ ಇರೋದು ಇದರಲ್ಲಿ ಸ್ವಾಮೀಜಿಗಳು ರಾಜಕೀಯ ಪಕ್ಷವನ್ನು ಬೆಂಬಲಿಸೋದು ಅಥವಾ ರಾಜಕೀಯ ಪಕ್ಷಗಳು ಸ್ವಾಮೀಜಿ ಅವರ ಹೋಗುವಂಥದ್ದು ಆಶೀರ್ವಾದ ಪಡೆಯುವಂಥದ್ದು ಇದು ನಡ್ಕೊಂಡು ಬಂದಿದೆ ಅಲ್ಲ ಯಾವ ಅಂತ ಅಲ್ಲ ಅಲ್ಲ ಎಲ್ಲ ಸಮಯದ ಎಲ್ಲ ಸಮಯದಲ್ಲೂ ಹೋಗ್ತಾರೆ ಆದರೆ ಇಲ್ಲಿ ನಮ್ಮ ದೇಶದ ಆಂತರಿಕ ಬಾಹ್ಯ ಸುರಕ್ಷೆಯ ಒಂದು ಆತಂಕ ಇಲ್ಲ ಇಲ್ಲಿ ಶಾಹಿ ಇಮಾಮ್ ಅವ್ರತ್ರ ಹೋದಂತ ಸಮಯದಲ್ಲಿ ಶಾಹಿ ಇಮಾಮ್ ಅವ್ರ್ ಹೇಳ್ತಾರೆ ಉಗ್ರವಾದ ಮಾಡ್ತಾ ಇರುವಂತ ಉಗ್ರವಾದಿಗಳ್ನ ಬಿಡುಗಡೆ ಮಾಡ್ಬೇಕು ಅಂತ ಹೇಳಿ ಎಲ್ಲೂ ಹೇಳಿಕ್ ಸಾಧ್ಯ ಇಲ್ಲ ಸುಳ್ಳ ಇರ್ತ ಈ ದೇಶದ ರಕ್ತ ಮಾಧುಸದವರ ಸುಳ್ಳು ಮಾತುಗಳನ್ನು ಹೇಳಬೇಡಿ ಯಾವ್ ಹೇಳಿಕ್ ಸಾಧ್ಯ ಇಲ್ಲ ಅದನ್ನ ಉಗ್ರವಾದ ಬಿಡುಗಡೆ ಮಾಡೋದು ನೀವ್ ಮರ್ತಿದೀರಿ ಶಾಹಿ ಹೇಳಿದಾರೆ ಗುಜರಾತ್ ನಡೆಸಿದ್ರೋದಿ ಬಿಜೆಪಿ ಬೆನ್ನಿ ಚೂರಿ ಹಾಕಿದೆ ಅವರು ಕೂಡ ಗುಜರಾತ್ ನಲ್ಲಿ ಮುಸ್ಲಿಂ ನರಭೇದ ನಡೆಸಿದಾರೆ ಅಂತ ಹೇಳಿದ್ದಾರೆ ಅವ್ರ ತಮ್ಮ ಅಲ್ಲ ಹೇಳ್ತಾ ಇರೋದು ಅವ್ರ ತಮ್ಮ ಏನ್ ಹೇಳಿದ್ರು ಅದ್ರ ಬಗ್ಗೆ ಮುಸ್ಲ್ರಿ ನೀವು ಇನ್ನೊಂದು ಪಾಠ ಹೇಳ್ತಾ ಇದ್ ಹೇಳ್ತಾ ಇರೋದು ಏನಂತ ಅಂದ್ರೆ ಈ ದೇಶದಲ್ಲಿ ಮುಸಲ್ಮಾನರು ಯಾರು ಓಟ್ ಹಾಕಬೇಕು ಅಂತ ಸ್ವಾತಂತ್ರ್ಯ ಅವ್ರಿಗಿದೆ ಅವರು ಹಾಕ್ತಾರೆ ಅನೇಕ ಜನ ಮುಸಲ್ಮಾನರು ಬಿಜೆಪಿಗೂ ಓಟ್ ಹಾಕಿದ್ದಾರೆ ಮೂರನೇ ಎಲೆಕ್ಷನ್ ನಲ್ಲಿ ಗುಜರಾತ್ ನಲ್ಲಿ ಮೂವತ್ತು ಪ್ರತಿಶತ ಮುಸಲ್ಮಾನರು ಬಿಜೆಪಿ ಓಟ್ ಹಾಕಿದ್ದಾರೆ ಈ ಬಾರಿ ಇಡೀ ದೇಶದಲ್ಲಿ ನಿಮ್ದೇ ಪ್ರದಕ್ಷನ್ ನಲ್ಲಿ ನಿನ್ನೆ ನಿಮ್ಮ ಟಿವಿನಲ್ಲಿ ತೋರಿಸ ರೀತಿನಲ್ಲಿ ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಮುಸಲ್ಮಾನರು ಭೇಟಿ ಮಾಡಿದ್ದಾ ಅಲ್ಲ ನೀವು ಶಾಹಿ ಇಮಾಮನ ಸೋನಿಯಾ ಗಾಂಧಿ ಭೇಟಿ ಮಾಡಿದ್ರೆ ನಿಮಗೆ ಭಯ ಯಾಕೆ ಅಷ್ಟು ನಿಮಗೆ ಅವತ್ತು ಓಟ್ ಮಾಡಂತ ಮುಸಲ್ಮಾನರು ಇವತ್ತು ಓಟ್ ಮಾಡ್ತಾರೆ ನೀವು ಅವರು ಅಲ್ಲ ಅವರು ಅವರು ಈ ಕಂಡೀಷನ್ ಹಾಕಿದಾರೆ ಈ ಸಾವಿರ ಕಂಡೀಷನ್ ಹಾಕಿ ಮುಗಿಸುತ್ತೇನೆ ಅವರೇ ಅವರು ಸಾವಿರ ಕಂಡೀಷನ್ ಹಾಕ್ಲಿ ಮೋದಿ ಅವರು ಗೆಲ್ತಾರೆ ಅಂತ ಹೇಳುವಂತ ನೂರಕ್ಕೆ ನೂರು ಗ್ಯಾರಂಟಿ ನಿಮಗಿರುವಾಗ ಅವ್ರು ಯಾವ ಕಂಡೀಷನ್ ಹಾಕಿದೆ ಏನಂತ ನಿಮ್ ಸರ್ಕಾರ ಬರ್ತದಲ್ಲ ಇಲ್ಲ ನನಗೆ ಅದೆಲ್ಲ ಪ್ರಶ್ನೆ ಚುನಾವಣೆಗಿಂತ ಮುಂಚೆನೆ ಅನೇಕ ಉಗ್ರವಾದಿಗಳನ್ನ ಬಿಟ್ಟು ಇವರು ಸ್ವಾಮಿ ನೀವು ಜನರನ್ನ ಹಾದಿ ತಪ್ಪಿಸುವಂತ ಮಾತು ಹೇಳ್ತಾ ಇದ್ದೀರಿ ಮತ್ತೆ ಕೋಮುವಾದದ ರಾಜಕಾರಣದ ಪಾಲಿಟಿಕ್ಸ್ ಮಾಡ್ತಾ ಇದ್ದೀರಿ ಇಟ್ ಈಸ್ ವೆರಿ ಬ್ಯಾಡ್ ಈ ತರದ ಈ ತರದ ಯಾವುದೇ ಒಂದು ಪಬ್ಲಿಕ್ ಡಿಕ್ಲರೇಷನ್ ಶಾಹಿ ಶಾಹಿ ಇಮಾಮ್ ಮತ್ತು ಸೋನಿಯಾ ಗಾಂಧಿ ಅವರು ಮಾಡಿಲ್ಲ ನೀವು ಎಲ್ಲೇ ಇದನ್ನ ಸೃಷ್ಟಿ ಮಾಡ್ಕೊಂಡು ಹೇಳ್ತಾ ಇದ್ದೀರಿ ಇಟ್ ಇಸ್ ಕರೆಕ್ಟ್ ಆಬ್ಜೆಕ್ಟಿವ್ ಆಗಿ ನೋಡಿ ಸೃಷ್ಟಿ ಮಾಡ್ಕೊಂಡಿಲ್ಲ ಇಲ್ಲ ನಾನು ಸೃಷ್ಟಿ ಮಾಡ್ಕೊಂಡಿಲ್ಲ ಇದನ್ನ ಇದು ನಾನು ಇಂಟರ್ನೆಟ್ ಅಲ್ಲಿ ತೆಗೆದಿರುವಂತದ್ದು ಇಂಟರ್ನೆಟ್ ಅಲ್ಲಿ ನಿಮ್ ಪಕ್ಷದವರ ಬಂಧಿಸಬೇಡಿ ಅಮಾಯಕರ ಬಂಧನಕ್ಕೆ ಒಳಗಾಗಿದ್ರೆ ಬಿಡುಗಡೆ ಮಾಡಿ ಅಂತ ಕೇಳೋದ್ರೈಟ್ ಇಲ್ವ ತಪ್ಪ ಅದು

ಅಲ್ಲ ಈ ಎಲ್ಲ ಕಡೆ ಇರುವ ನೀವು ತಮ್ಮ ಮಾತಾಡ್ತಾ ಇದ್ದೀರಿ ಜಗತ್ತು ನಿಮಗೆ ಇದೆಲ್ಲ ಇರೋ ಕಡೆ ಸೆಕ್ಯುಲರ್ ಸರ್ಕಾರವೇ ಬಿಹಾರದಲ್ಲಿ ಇರೋ ಸೆಕ್ಯುಲರ್ ಸರ್ಕಾರ ಉತ್ತರ ಪ್ರದೇಶದಲ್ಲಿ ಪ್ರದೇಶದಲ್ಲಿರೋದು ಸೆಕ್ಯುಲರ್ ಸರ್ಕಾರ ದೆಲ್ಲಿಯಲ್ಲಿ ಡೆಲ್ಲಿಯಲ್ಲಿರೋಂತದ್ದು ಸೆಕ್ಯುಲರ್ ಸರ್ಕಾರ ಗುಜರಾತ್ ಅಲ್ಲಿ ಅಲ್ಲಿರೋದು ಕಮ್ಯೂನಲ್ ಸರ್ಕಾರನಾ ಅವರಕ್ಕೊಂಡಲ್ಲ ಕಮ್ಯೂನಲ್ ಸರ್ಕಾರ ಅಂತ ನೀವ್ ಹೇಳ್ತಾ ಇರೋದು ನಾವು ಹೇಳಿಲ್ಲ ಗುಜರಾತ್ ಬಿಟ್ಟು ಸರ್ಕಾರ ಅಂತ ಹೇಳ್ತಾ ಇದ್ದಿರಲ್ಲ ನೀವು ಅಲ್ಲಲ್ಲ ಅಂದ್ರೆ ಸೆಕ್ಯುಲರ್ ಮತ ಅಂತ ನೀವು ಹೇಳಿದ್ರಿ ಕಾಂಗ್ರೆಸ್ನವರು ಅಂದ್ರೆ ಮುಸ್ಲಿಂ ಮತಕ್ಕೆ ಸೆಕ್ಯುಲರ್ ಮತ ಅಂತ ನೀವು ಹೇಳ್ತಾ ಇರೋದು ಇದೆಲ್ಲ ಇರುವಂತದ್ದು ನಾವು ಯಾವುದೇ ಹೇಳಿ ನಿಮ್ಮ ಹೆದರಿಕೆ ನಿಮ್ಮ ಬಯಾರಿ ಮತಕ್ಕೆ ನೀಗ ಹೇಳಿ ನಾವು ಮುಸ್ಲಿಂ ತೃಪ್ತಿಕರಣ ಮಾಡುವಂತ ಜೆಡಿಯು ಅದನ್ನ ಹೇಳಿಕೆ ನೀವು ಯಾರು ನಾವ್ ಏನ್ ಬೇಕಾದರೂ ಮಾಡ್ತೀವಿ ನಮ್ಮ ಪಕ್ಷದದು ನಮ್ಮ ಪಕ್ಷದ ಪಾಲಿಸಿಯನ್ನು ನೀವು ರೂಪಿಸಬೇಕಾಗಿಲ್ಲ ಅಂತ ಹೇಳಿ ಈಗ ನೇರವಾಗಿ ಪ್ರಧಾನಿ ಆಗಲಿ ಬಿಜೆಪಿ ಕ್ಯಾಂಡಿಡೇಟ್ ಗಳನ್ನು ತೀರ್ಮಾನ ಮಾಡ್ತಾರೆ ಬೀದರ್ ಇಂದ ಹಿಡಿದು ಅನೇಕ ಕ್ಷೇತ್ರಗಳಲ್ಲಿ ಅನೇಕ ಸ್ವಾಮೀಜಿಗಳು ಬಿಜೆಪಿ ಜೊತೆ ಉಳಿಸ್ಕೊಂಡಿದ್ರೆ ಅದು ಮಾತ್ರ ನಿಮ್ಗೆ ಯಾವ್ದು ಏನು ನಿಮ್ಮ ಹಿಂದೂ ಧರ್ಮದ ಪಾಲಿಟಿಕ್ಸ್ ಅಂತ ಅನ್ಸಲ್ಲ ನಿಮ್ಗೆ ಹಿಂದೂಟಿಕ್ಸ್ ಅನ್ಸಲ್ಲ ಹಿಂದೆ ಸೋನಿಯಾ ಗಾಂಧಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಾರೆ ಅದರಲ್ಲಿ ಅದರಲ್ಲಿ ದೇಶ ದೇಶದ ಸುರಕ್ಷತೆಯ ಬಗ್ಗೆ ಯಾವುದೇ ಧಕ್ಕೆ ಇಲ್ಲ ಇದರಲ್ಲಿ ದೇಶದ ಸುರಕ್ಷತೆ ಬಗ್ಗೆ ಧಕ್ಕೆ ಇದೆ ಮೋದಿ ಅವರು ಮುಖ್ಯಮಂತ್ರಿ ಆದಾಗಲೇ ಎರಡೂವರೆ ಸಾವಿರ ಜನರನ್ನ ಇಪ್ಪತ್ತೈದು ಸಾವಿರ ಜನರು ಕೊಂದಾಕಿದ್ರು ಇದಾದ್ಮೇಲೆ ಈಗ ಪ್ರಧಾನಮಂತ್ರಿ ಆದ್ರೆ ಏನಾಗಬಹುದು ಸ್ವಲ್ಪ ಅವೆಲ್ಲ ಬರೀ ಸುಳ್ಳು ಗುಜರಾತ್ ಅಲ್ಲ ಗುಜರಾತ್ ನಲ್ಲಿ ಸತ್ತದ್ದು ಎರಡು ಸ ಒಂದು ಸಾವಿರ ಜನ ಅದರಲ್ಲಿ ನಾನೂರು ಜನ ಹಿಂದೂಗಳು ಸತ್ತಿದ್ದಾರೆ ಅದು ನಡೆದ ದಂಗೆ ಸೊ ನಾನೂರು ಜನ ಸತ್ತಿದಾರಲ್ವಾ ಆ ಕೋಮು ಗಲಭೆಯನ್ನು ನಿಯಂತ್ರಣ ಮಾಡಲಿಕ್ಕೆ ನಿಮ್ಮ ದಂಗೆ ನಡೆದಿರೋದು ಮಧುಸೂದನ್ ಅವರೇ ನಾನೂರು ಜನ ನಿಮ್ಗೆ ಲೆಕ್ಕ ಆಗದಾದ್ರೆ ಹಾಗೆ ನರೇಂದ್ರ ಮೋದಿ ಸರ್ಕಾರ ಸತ್ತು ಹೋಗಿತ್ತ ಮೂರು ದಿನಗಳ ಕಾಲ ಆ ಹೇಳಿದ ಪ್ರಕಾರ ಅವರ ಸಾವಿಗೆ ಮುಸ್ಲಿಂ ಯಾಕಪ್ಪ ಅಲ್ಲ ನನಗೆ ಅರ್ಥ ಆಗ್ತಾ ಇರುವಂತದ್ದು ಕಾಂಗ್ರೆಸ್ನವ್ರಿಗೆ ಹಿಂದೂಗಳು ಸತ್ತಾಗ ಕಣ್ಣೀರಿ ಯಾಕೆ ಬಂತು ಅರೆ ನೀವು ಕಾಶ್ಮೀರದಿಂದ ಹಿಂದೂಗಳು ಯಾವ ನೀವು ಮಾತಾಡಿದೀರಾ ಯಾವ ತರ ನೀವು ಕಾಶ್ಮೀರ ಹಿಂದೂಗಳ ಬಗ್ಗೆ ಕಾಶ್ಮೀರ ಬಗ್ಗೆ ಪಾಕಿಸ್ತಾನದಲ್ಲಿ ಇವತ್ತು ನಮ್ಮ ಹಿಂದೂ ದೇವಾಲಯವನ್ನು ಹೊಡೆದಾಕಿದ್ದಾರೆ ಬಾಂಗ್ಲಾದೇಶದಲ್ಲಿ ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಹೊಡೆದು ಓಡಿಸ್ತಾ ಇದ್ದಾರೆ ನೀವು ಮಾತಾಡಿದೀರ ಯಾವ ತರ ಯಾವಾಗ ನೀವು ಬೇಕು ಹಿಂದೂಗಳ ರಕ್ಷಣೆಗೆ ತಕ್ಕೆ ಆದ್ರೆ ನಾವು ವಾದ ಮಾಡ್ತೀವಿ ಅನ್ನೋದಾದ್ರೆ ಮಧುಸೂದನ್ ಅವರು ಒಂದು ಸಮಾಜದ ನಾಯಕರಾಗಿ ಮುಸ್ಲಿಮರ ರಕ್ಷಣೆಗಾಗಿ ಅವರು ಮಾತಾಡೋದು ತಪ್ಪ ಅನ್ನುವಂಥ ಪ್ರಶ್ನೆ ಬರುತ್ತೆ ಸೊ ಹಾಗಾಗಿ ಮತ್ತೆ ಚರ್ಚೆ ಮಾಡ್ತೀನಿ ಅದಕ್ಕಿಂತ ಮೊದಲು